ಅದರ ಅರ್ಥ ಏನಿದೆ? ಹಿಮ ಯಾವ್ದಾದ್ರು ಒಂದು ಕಾರ್ಯ ಸಮರ್ಥಿಸಬೇಕಾದ್ರೆ ಬರಗಡೆ ಪದ ಕೊಡ್ತಾನೆ, ಇಲ್ಲ ಅಂತ ಅಂದ್ರೆ ಪದ ಕೊಡಲ್ಲ. ಹಳೆ ದೇವಸ್ಥಾನಗಳಲ್ಲಿ ಯಾವಾರು ಇವನಿಗೆ ಹೆಚ್ಚು ಕಡಿಮೆ ಆಗಿ ದೇವಸ್ಥಾನ ಕಿತ್ತಾಕ್ಬೇಕು ಬೇರೆ ಕಟ್ಟಬೇಕು ಅಂದ್ರೆ ಆ ಜಾಗದಲ್ಲಿ ನಿಂತ್ಕೊಂಡು ಎಲ್ಲನ ಪ್ರತಿಭಟನೆ ಗೌಡಗಳನ್ನ ಸೇರಿಸಿ ಆಯ್ಕೆ ಮಾಡ್ತಾರೆ. ಮಂಡ್ಯ ಜಿಲ್ಲೆಯು ಹಲವಾರು ಪ್ರಸಿದ್ಧ ದೇವಾಲಯಗಳಿಗೆ ಹೆಸರುವಾಸಿಯಾಗಿದೆ. ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನಲ್ಲಿರುವ ಕಲ್ಲುವೀರನಹಳ್ಳಿಯಲ್ಲಿರುವಂಥ ಮತ್ತಿತಾಳೇಶ್ವರ ದೇವಸ್ಥಾನ ಅದ್ಭುತ ದೇವಾಲಯಗಳಲ್ಲಿ ಒಂದು. ಸುಮಾರು 800-900 ವರ್ಷಗಳ ಇತಿಹಾಸನ ಈ ದೇವಸ್ಥಾನ ಹೊಂದಿದೆ. 100 ವರ್ಷಗಳ ಹಿಂದೆ ಈ ದೇವಾಲಯದ ಸಂಕೀರ್ಣದಲ್ಲಿ ಋಷಿಮುನಿಗಳು ತಪಸ್ಸು ಮಾಡುತ್ತಿದ್ದರು ಎಂದು ನಂಬಲಾಗಿದೆ. ಮತ್ತಿ ಮರದ ಕೆಳಗೆ ಋಷಿಮುನಿ ತಪಸ್ಸು ಮಾಡುತ್ತಿದ್ದರಿಂದ ಈ ಸ್ಥಳಕ್ಕೆ ಮತ್ತಿತಾಳೇಶ್ವರ ಅಂತ ಹೆಸರು ಬಂದಿದೆ. ಈಗಲೂ ಕೂಡ ಭಕ್ತಾದಿಗಳು ಗುರುವಾರ ಮತ್ತು ಭಾನುವಾರ ದೇವಸ್ಥಾನದ ಕೊಳದಲ್ಲಿ ಸ್ನಾನ ಮಾಡಿದ ಮೇಲೆ ಮತ್ತಿ ಚಕ್ಕೆ ಅಂಟಿಸಿಕೊಂಡು ಮಾಡಿದ ಅಡುಗೆಯನ್ನು ಮಣ್ಣಿನ ಮೇಲೆ ಹಾಕಿಕೊಂಡು ತಿನ್ನುತ್ತಾರೆ. 3 ಇದೇ ರೀತಿ ಪೂಜೆ ಮಾಡಿದರೆ ಭಕ್ತಾದಿಗಳಲ್ಲಿರುವಂಥ ರೋಗ ರುಜಿನಗಳು ಸಂಪೂರ್ಣವಾಗಿ ವಾಸಿಯಾಗುತ್ತದೆ ಅಂತ ಇಲ್ಲಿ ಬರುವಂಥ ಭಕ್ತರ ನಂಬಿಕೆ ಆಗಿದೆ. ಮತ್ತಿತಾಳೇಶ್ವರ ದೇವಸ್ಥಾನ ಅಂದ್ರೆ ವಿಶ್ವ ಪ್ರಸಿದ್ಧವಾದ ದೇವಸ್ಥಾನ. ಇಲ್ಲಿ ನಾಗರು ಆದ ನಾಗರಾಜದ ನಾಗರಾಜದ ಉದ್ದೇಶ ಬಂದು ಇಲ್ಲಿ ಒಂದೆರಡು ದಿವಸ ರಜಾ ಹೊಡೆದು ಉತ್ತದ ಪ್ರಸಾದನ ಸಾವ್ರಿ ನೆಲದ ಮೇಲೆ ಅನ್ನನ ನೆಲದ ಮೇಲೆ ತಾರಿಸಿ ಊಟ ಮಾಡಿ ಒಂದು 3 ಹೋದ್ರೆ ಎಂಥ ವಿಪರೀತವಾದ ಚರ್ಮರೋಗ ಇರಲಿ ಅದೆಲ್ಲ ಮಾಯ ಆಗುತ್ತೆ. ಇದು ಬಹಳ ಪುರಾತನ ಕಾಲದಿಂದ ಬಂದಿರತಕ್ಕಂಥ ಸುದ್ದಿ. ಮಾರ್ಚ್ ತಿಂಗಳಲ್ಲಿ ನಮ್ಮ ರಥೋತ್ಸವ ನಡೀತದೆ ಭಾಳ ವಿಜೃಂಭಣೆಯಿಂದ. ಇದು ಭಾಳ ಪ್ರಸಿದ್ಧವಾದ ದೇವಸ್ಥಾನ. ಇಲ್ಲಿ ಮತ್ತಿತಾಳೇಶ್ವರ ಬಸವಾಪುರ ಇದೆ, ಅವನೇ ಕಮಿಟಿನ ಓಪನ್ ಮಾಡಿ ಇಂಥವ್ರೇ ಆಗ್ಬೇಕು ಅಂತೇಳಿ, ಇಂಥ ಅಧ್ಯಕ್ಷರು ಇವರೇ ಆಗ್ಬೇಕು ಅಂತೇಳಿ ಬಸವಾಪ್ನ ಟಂಪ ಇಂಥವ್ರ ಹೆಸರಿಗೆ ಇರ್ಬೇಕು ಅಂದ್ಬಿಟ್ಟು ಊರಿಗೆ ಹೋಗಿ ಕರ್ಕೊಬಂದು ಅವನೇ ಬಸವಾಪನ್ನೇ ನೇಮಕ ಮಾಡಿ ಈಗ ಬಸವಾಪನ ಟಂಪ ತಂದಿದ್ದೀವಿ. ಸೋಮವಾರ ಬರ್ತಾ ಇದೆ ಬಸವಾಪನಿಗೂ ದೊಡ್ಡ ದೊಡ್ಡ ಟೆಂಪ ಮಾಡಿ. ನಾನೀಗ ಮಂಡ್ಯ ಡಿಸ್ಟಿಕ್ ಮಳವಳ್ಳಿ ತಾಲೂಕಿನಲ್ಲಿರುವಂಥ ಕಂದೆಗಾಲ ಅನ್ನೋ ಜಾಗದಲ್ಲಿದ್ದೀನಿ. ಇಲ್ಲಿ ಒಂದು ಮತ್ತಿತಾಳೇಶ್ವರ ಅನ್ನೋದು ದೇವಸ್ಥಾನಕ್ಕೆ ಬಂದಿದ್ದೆ. ದುರಾದೃಷ್ಟವಶಾತ್ ನಾನು ಬಂದ ಟೈಮಿಗೆ ದೇವಸ್ಥಾನ ಕ್ಲೋಸ್ ಇದೆ. ಆದರೆ ಇಲ್ಲಿ ಇನ್ನೊಂದು ಪ್ರಮುಖ ಆಕರ್ಷಣೆ ಅಂದರೆ ಇಲ್ಲಿರುವಂಥ ಬಸವ. ಸರ್, ನನಗೆ ಬಸವನ ಬಗ್ಗೆ ಹೇಳ್ತೀರಾ ಏನಾದರೂ? ಯಾವುದಾದ್ರು ಒಂದು ಇದು ದೇವರು ಗುಡ್ಡಪ್ಪನ ಪಡೆಯಬೇಕಾದ್ರೆ ಗುಡ್ಡಪ್ಪನ ಪಡಿಬೇಕಾದ್ರೆ ಮತ್ತೆ ಒಂದು ಯಾವ್ದಾದ್ರು ಒಂದು ಜಮೀನ್ ಇತ್ಯರ್ಥ ಮಾಡ್ಬೇಕಾದ್ರೆ ಒಂದು ದೇವಸ್ಥಾನದ ಒಂದು ಜಾಗ ತೋರಿಸ್ಬೇಕಾದ್ರೆ ಅವಕ್ಕೆಲ್ಲ ಕರ್ಕೊಂಡು ಹೋದ್ರೆ ಈ ಸ್ವಾಮಿ ತೋರಿಸ್ಕೊಡ್ತಾರೆ. ಅದು ಹುಡುಕೊಡ್ತಾರೆ. ಹುಡುಕೊಡ್ತಾರೆ. ನೋಡ್ಬೋದಾ ಒಂದ್ಸರಿ? ಮತ್ತಾಳೇಶ್ವರ ಅಂತ ಅಂದ್ರೆ ಚರ್ಮರೋಗಕ್ಕೆ ಸ್ವಲ್ಪ ಪ್ರಸಿದ್ಧಿ ಪಡೆದಂತ ಬಂದು ಕಲ್ಯಾಣಿ ಸ್ನಾನ ಮಾಡ್ಕೊಂಡು ಕಲ್ಯಾಣಿಲಿ ನೀರ್ ಹಾಕೊಂಡು ಪ್ರದಕ್ಷಿಣೆ ಮಾಡ್ಬಿಟ್ಟು ಅಲ್ಲಿಂದ ಅಲ್ಲೊಂದು ಸ್ನಾನದ ಕೊಳ ಇದೆ, ಅಲ್ಲಿ ಸ್ನಾನ ಮಾಡ್ಕೊಂಡು ಪೂಜೆ ಮಾಡಿಸಿ ಒಂದು 3 ಬಂದು ಇಲ್ಲಿ ಪ್ರಸಾದ ಕೊಡ್ತಾರೆ. ಅದನ್ನ ಹಚ್ಚದ್ನ ಅಂತ ಅಂತ ಅಂದ್ರೆ ಕ್ಯೂರ್ ಆಗ್ತದೆ. ಹೆಸರು ಬಸವ ಅಂತ ಮತ್ತಿತಾಳೇಶ್ವರ ಸ್ವಾಮಿ ಸುಂದರ. ಯಾಕೆ ಏನೋ ತಿಂಡಿ ಕೊಡ್ತಿದ್ದಾರೇನೋ ಅಂತ ಮೋಸ್ಟ್ಲಿ ಪೂಜೆ ಮಾಡಿದಾಗ ಬಂದು ಹಣ್ಣು ಕೊಡ್ತಾರಲ್ಲ. ಹೌದು ಹೌದು. ಹಳ್ಳಿಕಾಯಿ ಬಸವ ಹಳ್ಳಿಕಾಯಿ ಬಸವ ಅಲ್ವ? ನೀವೇ ಇದನ್ನೆಲ್ಲ ನೋಡ್ಕೊಳ್ಳೋದು? ನಮ್ದು ಡಿಪಾರ್ಟ್ಮೆಂಟ್. ಏನೇನು ಮೇವು ಕೊಡ್ತೀರಾ ಇವಕ್ಕೆ? ಕಡಲೆ ಹೊಟ್ಟು, ಕಡಲೆ ಹೊಟ್ಟು, ಹಸಿ ಕಡಲೆ, ರವೆ ಪೂಸ, ಹತ್ತಿ ಬೀಜ. ಹತ್ತಿ ಬೀಜ? ಹತ್ತಿ ಬೀಜ. ಇವ್ರಿಗೆ ಎಷ್ಟು ವರ್ಷ ಆಗಿದೆ ಈಗ? 7 ವರ್ಷ. 7 ವರ್ಷ. ಇದಕ್ಕಿಂತ ಮುಂಚೆ ಬೇರೆ ಬಸವ ಇತ್ತು? ಬೇರೆ ಬಸವ, ಹಳೆ ಬಸವ. ಸ್ವಲ್ಪ ಕೊಂಬು ಕೊಂಬು ಬಾಗಿರ ತರ ಇದೆ ಅಲ್ಲ, ಏನು ವಿಶೇಷ ನಮ್ಮ ಬಸವ ಅಂತ? ಈ ಬಸವಂದು ವಿಶೇಷ ಏನು ಅಂತ ಅಂದ್ರೆ
ಹಿಮ ಯಾವ್ದಾರು ಒಂದು ಕಾರ್ಯ ಸಮರ್ಥಿಸ್ಬೇಕಾದ್ರೆ ಬಲಗಡೆ ಪಾದ ಕೊಡ್ತಾನೆ, ಇಲ್ಲ ಅಂತ ಅಂದ್ರೆ ಪಾದ ಕೊಡಲ್ಲ, ಕುಂಬಲ ಕಾಚಿ ತಳ್ಬಿಟ್ಟಿರ್ತಾನೆ. ಪುನಃ ಕೆಲವು ಕಡೆ ದೇವಸ್ಥಾನಕ್ಕೆ ಗುಡ್ಡನ್ ಪಡಿಬೇಕು ಅಂತ ಅಂದ್ರೆ ಅವ್ರು ಎಷ್ಟು ಜನವರ ಇರಲಿ ಆ ಗುಡ್ಡನ್ ಪಡ್ಕೊಕ್ಕ ಯಾವ ಜಾಗದಲ್ಲಿದ್ರು ಆಯ್ಕೆ ಮಾಡ್ಕೊತಾನೆ. ಅದೊಂದು ಮೇನು. ಈ ದೇವಸ್ಥಾನ ಜಾಗ ತೋರ್ಬೇಕಾದ್ರೆ ಅದಕ್ಕೂ ಜಾಗ ತೋರ್ಕೊಡ್ತಾನೆ. ಹೋಗಿ ಜಾಗನ ಹುಡುಕಿ ಇಲ್ಲ ಜಾಗ ಹುಡುಕಿ ಯಾವ ಜಾಗದಲ್ಲಿ ಮಾಡಬೇಕು ಆ ಜಾಗ ಏನೋ ತಡಿಕೊಡ್ತಾನೆ. ಹಳೆ ದೇವಸ್ಥಾನಗಳಲ್ಲಿ ಯಾವಾರು ಇವನಿಗೆ ಹೆಚ್ಚು ಕಡಿಮೆ ಆಗಿ ದೇವಸ್ಥಾನ ಕಿತ್ತಾಕ್ಬೇಕು ಬೇರೆ ಕಟ್ಟಬೇಕು ಅಂದರೆ ಆ ಜಾಗದಲ್ಲಿ ಹೋಗಿ ನಿಂತ್ಕೊಂಡು ಎಲ್ಲನ ಪ್ರತಿಭಟನೆ ಮಾಡಿ ಗೌಡಗಳನ್ನ ಸೇರಿಸಿ ಆಯ್ಕೆ ಮಾಡ್ತಾರೆ. ದೈವ ಸ್ವರೂಪನೇ ಅಂದರೆ ನಮಗೆ ಅದು ಅದೇ ದೇವರದ ಸ್ವರೂಪನೇ. ಹಾಂ, ದೇವರು ದೇವರದ ಸ್ವರೂಪನೇ, ದೇವರದ ಸ್ವರೂಪನೇ. ಮತ್ತಿತಾಳೇಶ್ವರ, ಮತ್ತಿತಾಳೇಶ್ವರ ಇವ್ರಿಗೆ ಇನ್ನು ಮತ್ತೆ ಅಲಂಕಾರ ಎಲ್ಲ ಮಾಡ್ತೀರಾ? ಅಲಂಕಾರ ಮಾಡ್ತೀವಿ, ಇನ್ನು ಅಲಂಕಾರ ಗುರುವಾರ ಅಲಂಕಾರ ಬಾನವಾರ ಗುರುವಾರ ಇರುತ್ತೆ. ಸ್ಥಾನಕ್ಕೆ ನಿಲ್ಲಿಸ್ತಾರೆ, ಅಲ್ಲಿ ಒಂದು ಸ್ಥಾನ ಬಿಟ್ಟಿದ್ದಾರೆ ಇವ್ರಿಗೆ, ಆ ಸ್ಥಾನಕ್ಕೆ ಹೋಗಿ ಇದು ಮಾಡ್ತಾರೆ. ಪುನಃ ಸಾಯಂಕಾಲ ಇಲ್ಲಿಗೆ ಇದು ಮಾಡ್ತಾರೆ. ಹೊರಗಡೆ ಹೋದ್ರೆ ಇವ್ರು ದರ್ಶನ ಪಡೆಯೋದಕ್ಕೆ ತುಂಬಾ ಜನ ಬರ್ತಾರೆ. ಸೊ ಈಗ ಬೇರೆ ಕಡೆ ಎಲ್ಲಾದ್ರೂ ಹೊರಗಡೆ, ಓ ಇಷ್ಟು ಚೆನ್ನಾಗಿದೆ ಸರ್ ಅಲಂಕಾರ ಮಾಡಿದಾಗ, ಅಲಂಕಾರ ಮಾಡಿದಾಗ ನೋಡಿ ಎಷ್ಟು ಚೆನ್ನಾಗಿದೆ. ಹೊಸ ವರ್ಷದಲ್ಲೇ ಬರ್ತಿದ್ದಾರೆ. ಮುಟ್ಬೋದಲ್ವಾ? ಬಸವ ಅಂತಾನೆ ಕೂಗ್ತೀರಾ ನೀವು ಬಸಪ್ಪನವರ? ಇದಕ್ಕೆ ಇದೆಲ್ಲ ಇಲ್ಲ ನೋಟ್ ಎಲ್ಲ ಎಷ್ಟೊಂದು ಹಾಕಿರ್ತಾರಲ್ಲ, ಇದೇ ನೋಟ್ ಹಾಕಿರ್ತಾರೆ. ಹೌದಾ? ಇದು ನಾಳೆ ಇವತ್ತು ನಾಳೆ ತುಂಬಾ ಜನ ಇಲ್ಲ ಅಡಿಗೆ ಎಲ್ಲ ಮಾಡಿ ಊಟ ಮಾಡ್ತಾರೆ. ಅದರ ಅರ್ಥ ಏನಿದೆ? ಒಳ್ಳೆಯದಾಗಿ ಆಶೀರ್ವಾದ ಮಾಡ್ತಾ ಇರೋ ಆಶೀರ್ವಾದ ಆಶೀರ್ವಾದ ಸೊ ಯಾರೇ ಭಕ್ತಾದಿಗಳು ಬಂದ್ರು ಇದೇ ತರ ಮಾಡ್ತಾನೆ ಇಲ್ಲ ಅಂತ ಆತರ ಕೊಡಲ್ಲ. ಈಗ ಟೆಂಪೋ ನೀವು ಮಾಡಿಸಿದ್ರೆ ಮತ್ತೆ ಬೇರೆ ಎಲ್ಲಿ ಬೇಕಾದ್ರು ಭಕ್ತಾದಿಗಳು ಅಲ್ಲೇ ಕರ್ಸ್ ಹರಕೆ ಮಾಡ್ಕೊಂಡಿರೋ ನೆಲದ ಮೇಲೆ ಊಟ ಮಾಡ್ತಾರೆ. ಊಟ ಮಾಡ್ತಾರೆ ಮಣ್ಣಿನ ಮೇಲೆ ಮಾಡ್ತಾರೆ, ಕಲ್ಲಿನ ಮೇಲೆ ಮಾಡ್ತಾರೆ ಕೆಲವರು, ಕಲ್ಲಿನ ಮೇಲೆ ಕೆಲವರು, ಮಣ್ಣಿನ ಮೇಲೆ ಕೆಲವರು. ಓಕೆ, ಈ ತರ ಎಲ್ಲ ಅವ್ರು ಯಾವ ರೀತಿ ಹರಕೆ ಇದು ಮಾಡಿರ್ತಾರೆ ಆ ತರನೇ ಮಾಡ್ಬೋದು. ಸುತ್ತ ಯಾವ್ಯಾವ ಊರುಗಳಿಂದ ಬರ್ತಾರೆ ಜನ ಅಂತಂದ್ರೆ? ಬೆಂಗಳೂರಿಂದ ಆಚಿಂದಲೂ ಬರ್ತಾರೆ, ಈಚಾರ ನಗರದಿಂದ ಆಚಿಂದಲೂ ಬರ್ತಾರೆ, ಈಚಾರ ಮೈಸೂರಿಂದ ಆಚಿಲೂ ಬರ್ತಾರೆ, ಈಚಾರ ಕನಕಪುರದಿಂದ ಆಚಿಲೂ ಬರ್ತಾರೆ. ಸುತ್ತ ಬೇಜಾನ್ ಇದೆ, ಪ್ರಸಿದ್ಧಿ ಇದೆ ಈ ದೇವಸ್ಥಾನ, ಬೇಜಾನ್ ಪ್ರಸಿದ್ಧಿ ಆಗಿದೆ. ಸಂತೋಷ ಆಯ್ತು ತಿಳ್ಕೊಂಡು. ಸುಮಾರು ಜನ ಬರ್ತಾ ಇರ್ತಾರೆ. ಹೌದಾ? ದೇವಸ್ಥಾನ.